ಕರ್ನಾಟಕ ಟಿವಿಗೆ ಸ್ವಾಗತ ನಾವು ನೀವೆಲ್ಲ ನಮ್ಮವರು ಅಥವಾ ನಮಗೆ ಬೇಕಾದವರು ತೀರಿ ಹೋದರೆ ಕಣ್ಣೀರು ಹಾಕುತ್ತೇವೆ ಸಂತಾಪ ವ್ಯಕ್ತಪಡಿಸುತ್ತೇವೆ ಆದ್ರೆ ಕೆಲವರು ನಮಗೆ ಬೇಕಾದವರು ತೀರಿ ಹೋದರೆ ಖುಷಿ ಪಡುತ್ತಾರೆ ಅಲ್ಲದೆ ಅವರ ಅಂತ್ಯ ಸಂಸ್ಕಾರವನ್ನ ರಾತ್ರಿಯೇ ಮಾಡುತ್ತಾರೆ ಯಾಕೆ ಹೀಗೆ ಅಷ್ಟಕ್ಕೂ ಯಾರವರು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವಿಂದು ಹೇಳ ಹೊರಟಿರುವುದು ಮಂಗಳ ಮುಖ್ಯರ ಬಗ್ಗೆ ಮಂಗಳ ಮುಖ್ಯರ ಅಂತ್ಯ ಸಂಸ್ಕಾರವನ್ನ ರಾತ್ರಿ ಮಾಡಲಾಗುತ್ತೆ ಮತ್ತು ಅವರಿಗೆ ಬೇಕಾದವರು ಅವರು ಸತ್ತ ಬಳಿಕ ಸಂಭ್ರಮಿಸುತ್ತಾರೆ ತಮ್ಮ ಗೆಳತಿ ಸತ್ತಳೆಂದು ಖುಷಿ ಪಡುತ್ತಾರೆ ಎಂಥ ಜನ ಇವರು ತಮ್ಮವರು ಸತ್ತರೆ ಖುಷಿ ಪಡುತ್ತಾರಲ್ಲ ಅಂತ ನೀವು ಕೋಪಗೊಳ್ಳಬಹುದು ಆದ್ರೆ ಇವರು ಹೀಗೆ ಮಾಡುವುದರ ಹಿಂದೆ ಒಂದು ಕಾರಣವಿದೆ ಅದೇನಂದ್ರೆ ಈ ಮಂಗಳಮುಖಿ ಜೀವನದಿಂದ ಅವರಿಗೆ ಮುಕ್ತಿ ಸಿಕ್ಕಿದೆ ಮುಂದಿನ ಜನ್ಮದಲ್ಲಾದರೂ ಅವರು ಯಾವುದಾದರೂ ಒಂದು ಲಿಂಗದವರಾಗಿ ಹುಟ್ಟಲಿ ಎಂಬುದೇ ಉಳಿದ ಮಂಗಳ ಮುಖ್ಯರ ಆಶಯವಾಗಿರುತ್ತದೆ ನಾವು ನೀವು ನೋಡಿರುವಂತೆ ಮಂಗಳ ನೋಡಿದರೆ ನೋಡಿದ್ರೆ ಹಲವರು ಹೆದರುತ್ತಾರೆ ಇನ್ನು ಕೆಲವರು ಅವರನ್ನ ಕೀಳಾಗಿ ನೋಡ್ತಾರೆ ಶೇಕಡ ಹತ್ತರಷ್ಟು ಮಂಗಳ ಮುಖ್ಯರಷ್ಟೇ ಶಿಕ್ಷಣ ಪಡೆದು ಉನ್ನತ ಸ್ಥಿತಿಗೇರಿದ್ದಾರೆ ಆದರೆ ಉಳಿದವರಿಗೆ ಕುಟುಂಬಸ್ಥರ ಸಾಥ್ ಸಿಗುವುದಿಲ್ಲ ಹಾಗಾಗಿ ಅವರು ತಮ್ಮ ಗುಂಪಿನವರೊಂದಿಗೆ ಸೇರಬೇಕು ಅದೊಂದು ನರಕದ ಜೀವನವಾಗಿದ್ದು ಈ ಜೀವನದಿಂದ ತಮ್ಮ ಗೆಳತಿಗೆ ಮುಕ್ತಿ ಸಿಕ್ಕಿತಲ್ಲ ಎಂದು ಅವರು ಖುಷಿ ಇನ್ನು ಸಾವಿನ ವಿಷಯದ ಬಗ್ಗೆ ತಿಳಿಸಬೇಕೆಂದರೆ ಇವರು ಶಿವನ ಅಂಶವಾಗಿರುವ ಕಾರಣ ಇವರಿಗೆ ತಮ್ಮ ಸಾವು ಹತ್ತಿರ ಬಂತು ಎಂದು ಗೊತ್ತಾದಾಗ ಇವರು ಆಹಾರವನ್ನು ತ್ಯಜಿಸುತ್ತಾರೆ ಬರೀ ನೀರಷ್ಟೇ ಕುಡಿಯುತ್ತಾರೆ ಶಿವನ ಸ್ಮರಣೆ ಮಾಡುತ್ತಾರೆ ಇನ್ನು ಮಂಗಳ ಮುಖ್ಯರು ತೀರಿ ಹೋದರೆ ಅವರ ಅಂತ್ಯ ಸಂಸ್ಕಾರವನ್ನ ರಾತ್ರಿಯೇ ಮಾಡಲಾಗುತ್ತೆ ಹಿಂದೂ ಧರ್ಮದಲ್ಲಿ ಸೂರ್ಯಾಸ್ತದ ಬಳಿಕ ಅಂತ್ಯ ಸಂಸ್ಕಾರವನ್ನ ಮಾಡುವುದನ್ನು ಒಪ್ಪುವುದಿಲ್ಲ ಯಾಕಂದರೆ ಅದು ಧರ್ಮಕ್ಕೆ ವಿರುದ್ಧವಾಗಿದೆ ಆದರೆ ಮಂಗಳ ಮುಖ್ಯರು ಯಾವುದೇ ಸಮುದಾಯದವರಾಗಿದ್ದರೂ ಅವರ ಅಂತ್ಯ ಸಂಸ್ಕಾರವನ್ನು ಸೂರ್ಯಾಸ್ತದ ಬಳಿಕವೇ ಮಾಡಲಾಗುತ್ತೆ ಮತ್ತು ಯಾರಿಗೂ ಗೊತ್ತಾಗದಂತೆ ಗುಟ್ಟಾಗಿ ಕೆಲವರಷ್ಟೇ ಸೇರಿ ಅವರ ಅಂತಿಮ ಸಂಸ್ಕಾರ ಮಾಡುತ್ತಾರೆ ಯಾಕಂದರೆ ಮಂಗಳ ಮುಖಿಯ ಮೃತದೇಹವನ್ನು ಸಾಮಾನ್ಯರು ನೋಡಿದರೆ ಅವರೂ ಕೂಡ ಮುಂದಿನ ಜನ್ಮದಲ್ಲಿ ಮಂಗಳ ಮುಖ್ಯರಾಗಿ ಹುಟ್ಟುತ್ತಾರೆಂದು ಹೇಳಲಾಗಿದೆ ಹಾಗಾಗಿ ಆ ನರಕದ ಜೀವನ ಯಾರಿಗೂ ಸಿಗಬಾರದೆಂಬ ಕಾರಣಕ್ಕೆ ಮಂಗಳ ಸತ್ತಾಗ ಆಕೆಯ ಹೆಣ ಯಾರಿಗೂ ಕಾಣದಂತೆ ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಮತ್ತು ಅವರ ಹೆಣದ ಮೇಲೆ ಬಿಳಿ ವಸ್ತ್ರ ಬಿಟ್ಟರೆ ಹೂವು ಹೂವಿನ ಹಾರವೆಲ್ಲ ಹಾಕುವುದಿಲ್ಲ ಅಲ್ಲದೆ ಸತ್ತವರ ಹೆಸರಿನಲ್ಲಿ ದಾನ ಧರ್ಮವನ್ನು ಮಾಡಲಾಗುತ್ತೆ ಯಾಕಂದರೆ ಆ ಜೀವ ಮುಂದಿನ ಜನ್ಮದಲ್ಲಿ ಯಾವುದಾದರೂ ಒಂದು ಲಿಂಗದಲ್ಲಿ ಹುಟ್ಟಲಿ ಎಂದು ಇನ್ನು ನಿಮಗೆ ಎಲ್ಲಾದರೂ ಮಂಗಳ ಮುಖಿಯರು ಸಿಕ್ಕರೆ ಅವರಿಗೆ ಕೋಪ ಬರುವ ಹಾಗೆ ನಡೆದುಕೊಳ್ಳಬೇಡಿ ಯಾಕಂದರೆ ಮಂಗಳ ಮುಖ್ಯರ ಹಾರೈಕೆ ಎಷ್ಟು ಒಳ್ಳೆಯದೋ ಅವರ ಶಾಪ ಅಷ್ಟೇ ಕೆಟ್ಟದ್ದು ನಿಮ್ಮ ಬಳಿ ಮಂಗಳ ಮುಖ್ಯರು ದುಡ್ಡು ಕೇಳಲು ಬಂದರೆ ಸಾಧ್ಯವಾದಷ್ಟು ದುಡ್ಡು ಕೊಟ್ಟು ಅವರಿಂದ ಒಂದು ರೂಪಾಯಿ ಮರಳಿ ಪಡೆಯಿರಿ ಆ ಒಂದು ರೂಪಾಯಿ ನಿಮ್ಮ ಜೇಬಿನಲ್ಲಿಟ್ಟುಕೊಂಡರೆ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಮುಕ್ತಿ ಸಿಗುತ್ತದೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ